ತಾಯಿ ಏನು ಹೇಳ್ತಾರೆ ಅಂತ ಹೇಳಿದರೆ ವಿಕ್ಟಿಮಿಗೆ ನಾವು ಫಸ್ಟು 4 ಟ್ಯಾಬ್ಲೆಟ್ ಕೊಡ್ತೀವಿ ಅಂತ ಹೇಳಿದ್ವಿ. ಈ ಟ್ಯಾಬ್ಲೆಟ್ ಏನು ಅಂತ ಪ್ರಶ್ನೆ ಮಾಡೋಕ್ಕೆ ನಾವು ಎಕ್ಸಿಮೇಷನ್ ಮಾಡಿದ ಸಮಯದಲ್ಲಿ ಅವ್ರದ್ದು ಏನೇನು ವಿಸರ ಕಂಟೆಂಟ್ಸು ಮತ್ತು ಏನೇನು ಇದೆ ಅವ್ರದ್ದು ಸ್ಟಮಕ್ ಕಂಟೆಂಟ್ಸ್ನ ಇದನ್ನು ನಾವು ಎಫ್ ಎಸ್ ಎಲ್ಗೆ ಪರಿಶೀಲನೆ ಮಾಡಲಿಕ್ಕೆ ನಾವು ಪರೀಕ್ಷೆ ಮಾಡಲಿಕ್ಕೆ ಕಳಿಸ್ಕೊಟ್ಟಿದ್ದೀವಿ. ಸೊ ಅದ್ರ ಮಾಹಿತಿ ಬಂದಮೇಲೆ ನಮಗೆ ಡೀಟೇಲಾಗಿ ಗೊತ್ತಾಗುತ್ತೆ. ಬಟ್ ಅವ್ರದ್ದು ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ರಿಪೋರ್ಟು ಮತ್ತು ಅವ್ರು ಹೇಳಿರೋ ಬೇಸಿಸ್ ಮೇಲೆ ಅವ್ರಿಗೆ ದಸ್ತಗಿರಿ ಮಾಡಿ ನ್ಯಾಯಾಲಯ ಬಂಧನಕ್ಕೆ ನಾವು ಕಳಿಸ್ಕೊಟ್ಟಿದ್ದೀವಿ. ಇನ್ನೂ ಇಲ್ಲ, ಇನ್ನೂ ಬರೋದು ಟೈಮ್ ಆಗಿದೆ. ಬಟ್ ನಾವು ಪ್ರಿಲಿಮಿನರಿಯಾಗಿ ಆಗಿದೆ ಎಕ್ಸಿಮೇಷನ್ ಆಗಿ ಟೈಮಲ್ಲಿ ಅಲ್ಲಿ ಡಾಕ್ಟ್ರಿಗೆ ನಾವು ಮೇಲ್ನೋಟಕ್ಕೆ ಏನಾಗಿದೆ ಅಂತ ಕೇಳಿದ್ವಿ. ಸೊ ಅದು ಸ್ಪಷ್ಟವಾಗಿ ನಾವು ಪೂರ್ತಿ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬಂದ್ಮೇಲೆ. ಸೊ ಈಗ ನಮಗೆ ಗೊತ್ತಿರೋ ಒಂದು ಮಾಹಿತಿ ಏನು ಅಂತ ಹೇಳಿದರೆ, ಅವ್ರ ಮಗಳೇನು ಹೇಳ್ತಾರೆ ಅಂತ ಹೇಳಿದರೆ, ಮನೆಯಲ್ಲಿ ಸಾಕಷ್ಟು ಸಿ ಸಿ ಟಿ ವಿ ಕ್ಯಾಮ್ರಾ ಇದೆ. ಆ ಸಿ ಸಿ ಟಿ ವಿ ಕ್ಯಾಮ್ರಾಲ್ಲಿ ಫುಟೇಜ್ ಎಲ್ಲ ಡಿಲೀಟ್ ಆಗಿದೆ. ಆ ಫುಟೇಜ್ ಡಿಲೀಟ್ ಆಗಿರೋದಕ್ಕೆ ಅವ್ರಿಗೆ ಭಾಳ ಸಂಶಯ ಬರುತ್ತೆ. ಸೊ ಇದ್ರ ಬಗ್ಗೆ ನಾವು ಆ ಡಿ ವಿ ಆರ್ನೆಲ್ಲ ಕಲೆಕ್ಟ್ ಮಾಡಿಸಿ ಅದನ್ನು ನಾವು ಫೊರೆನ್ಸಿಕ್ಗೆ ಕಳಿಸಿ ರಿಟ್ರೀವ್ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಮತ್ತು ಮಿಕ್ಕಿದ್ದು ಏನೇನು ತನಿಖೆ ಇದೆ ಅದನ್ನು ನೋಡ್ತಿದ್ದೀವಿ. ಮುಂದಿನ ದಿನಗಳಲ್ಲಿ ಮಾಹಿತಿ ಬಂದರೆ
ಕಾಂತರಾಜ್ ವರದಿಯ ಬಗ್ಗೆ 2014ರಲ್ಲಿ ರಚಿತವಾಗಿರ್ತಕ್ಕಂಥ ಕಾಂತರಾಜ್ ವರದಿ ಇದೊಂದು ಜಾತಿ ಗಣತಿ ಅಂತಕ್ಕಂಥ ತಪ್ಪು ಗ್ರಹಿಕೆ ಸಮಾಜದಲ್ಲಿ ಮತ್ತು ಇಡೀ ವ್ಯವಸ್ಥೆಯಲ್ಲಿ ನಾವು ನೋಡ್ತಾ ಇದ್ದೀವಿ. ಆದರೆ ಇದು ಜಾತಿ ಗಣತಿ ಆಗದೆ ಇದೊಂದು ಸಾಮಾಜಿಕ ಸಮೀಕ್ಷೆ. 2015 ಇದು ವೈಜ್ಞಾನಿಕವಾಗಿ ಆಗಬೇಕು ಅಂತಕ್ಕಂಥ ಪುನರ್ ಪರಿಶೀಲನೆ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಬೆಳಗಾವಿ ಜಿಲ್ಲಾ ನಮ್ಮೆಲ್ಲ ಸಂಘಟನೆಗಳು ರಾಜ್ಯ ವೀರಶೈವ ಮಹಾಸ ರಾಷ್ಟ್ರೀಯ ವೀರಶೈವ ಮಹಾಸಭೆಯ ಅಖಿಲ ಭಾರತ ವೀರಶೈವ ಮಹಾಸಭೆಯ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಮಾಡಲಿದ್ದೀವಿ. ಆ ಹಿನ್ನೆಲೆಯಲ್ಲಿಯೇ ಇವತ್ತು ಪೂರ್ವಭಾವಿಯಾಗಿ ಈ ಒಂದು ಮಾಧ್ಯಮಗೋಷ್ಠಿಯನ್ನು ಇವತ್ತು ಇಲ್ಲಿ ಕರೆಯಲಾಗಿದೆ. ಸಾಮಾಜಿಕ ಸಮೀಕ್ಷೆ ಅನ್ನೋದು ಇದೊಂದು ರ್ಯಾಂಡಮ್ ಸ್ಯಾಂಪಲ್ಗಳನ್ನು ತೆಗೆದುಕೊಂಡು ಮಾಡ್ತಕ್ಕಂಥ ಒಂದು ಸಮೀಕ್ಷೆ. ಒಂದು ಜಾತಿ ಗಣತಿಯನ್ನು ಮಾಡಬೇಕಾದ್ರೆ ಸಂಪೂರ್ಣವಾಗಿ ಈ ರಾಜ್ಯದಾದ್ಯಂತ ಪ್ರತಿ ಮನೆ ಮನೆಗೆ ಹೋಗಿ ಅವರ ಒಟ್ಟು ಆ ಮನೆತನ ಮತ್ತು ಆ ಮನೆಯ ಸಂಪೂರ್ಣ ವಿವರಗಳನ್ನು ದಾಖಲಾತಿ ಮಾಡತಕ್ಕಂಥ ಒಂದು ದೊಡ್ಡ ಜವಾಬ್ದಾರಿ ಕೆಲಸ.